ಹೃದಯದ ರಚನೆಯ ಬಗ್ಗೆ ತಿಳಿದುಕೊಳ್ಳಲು ನಿಮಗೆ ಸ್ವಾಗತ. ನಿಮ್ಮ ಹೃದಯವು ನಿಮ್ಮ ಎದೆಯ ನಡುವಿನಲ್ಲಿದೆ. ನಿಮ್ಮ ಹೃದಯದ ನರಕಟ್ಟಿನ ಗೋಡೆಗಳು ಕುಗ್ಗಿದಾಗ ಎದೆಬಡಿತ ಉಂಟಾಗುತ್ತದೆ. ಆಗ ಹೃದಯವು ರಕ್ತವನ್ನು ಹೊರ ಒತ್ತಿ ಅದು ಇಡೀ ಮೈಗೆ ಹರಿಯುವಂತೆ ನೋಡಿಕೊಳ್ಳುತ್ತದೆ. ರಕ್ತವು ಮೈಯಲ್ಲಿ ಹರಿಯುತ್ತಾ ಆಕ್ಸಿಜನ್ ಹಾಗೂ ಪೋಷಕಾಂಶಗಳನ್ನು ಒಂದೊಂದು ಜೀವಕೋಶಕ್ಕೂ ತಲುಪಿಸುತ್ತದೆ. ಯಾವುದೇ ತೊಂದರೆಯಿಲ್ಲದ ಆರೋಗ್ಯಕರವಾದ ದೊಡ್ಡವರ ಹೃದಯವು ನೋಡಲು ಒಂದು ಹಿಡಿಯಷ್ಟೇ ಇರುತ್ತದೆ. ಹೃದಯದಲ್ಲಿ ನಾಲ್ಕು ಕೋಣೆಗಳಿರುತ್ತವೆ. ಅವು ಯಾವುವೆಂದರೆ ಬಲ ಮೇಲ್ಕೋಣೆ, ಬಲ ಕೆಳಕೋಣೆ, ಎಡಮೇಲ್ಕೋಣೆ ಹಾಗೂ ಎಡಕೆಳಕೋಣೆ. ಮೇಲಿನ ಎರಡು ಕೋಣೆಗಳು ರಕ್ತವನ್ನು ಪಡೆಯುತ್ತವೆ, ಕೆಳಗಿನ ಎರಡು ಕೋಣೆಗಳು ರಕ್ತವನ್ನು ಹೊರಗೆ ಒತ್ತುತ್ತವೆ. ಮೈಯ ಅಂಗಗಳು ಮತ್ತು ಅಂಗಾಂಶಗಳಿಂದ ಹಿಂದಿರುಗುತ್ತಿರುವ ರಕ್ತವು ಹೃದಯದ ಬಲ ಮೇಲ್ಕೋಣೆಯ ಒಳಗೆ ಹೋಗುತ್ತದೆ. ಈ ರಕ್ತವು ಅಂಗಗಳಿಗೆ ಆಕ್ಸಿಜನ್ ಒದಗಿಸಿ ಹಿಂದಿರುಗುತ್ತಿರುವುದರಿಂದ ಅದರಲ್ಲಿ ಆಕ್ಸಿಜನ್ ಬರಿದಾಗಿರುತ್ತದೆ. ಈ ರಕ್ತವು ಮೇಲ್ಕೋಣೆಯಿಂದ ಬಲ ಕೆಳಕೋಣೆಗೆ ಸಾಗುತ್ತದೆ. ಅಲ್ಲಿಂದ ಅದು ಹೆಚ್ಚಿನ ಆಕ್ಸಿಜನ್ ಹೀರಿಕೊಳ್ಳಲು ಉಸಿರು ಚೀಲಗಳ ಒಳಗೆ ಹೋಗುತ್ತದೆ. ಈ ಪ್ರಕ್ರಿಯೆಗೆ ಅನಿಲ ಅದಲು ಬದಲು ಎನ್ನುತ್ತಾರೆ. ಉಸಿರು ಚೀಲಗಳಲ್ಲಿ ಹೇರಳವಾಗಿ ಆಕ್ಸಿಜನ್ ಹೀರಿಕೊಂಡ ರಕ್ತವು ಎಡಮೇಲ್ಕೋಣೆಗೆ ಸಾಗಿ ಅಲ್ಲಿಂದ ಎಡಕೆಳಕೋಣೆಗೆ ಸಾಗುತ್ತದೆ. ಬಳಿಕ ಹೃದಯವು ಈ ರಕ್ತವನ್ನು ಮೈಯ ಉಳಿದೆಡೆಗೆ ನೂಕುತ್ತದೆ. ಹೃದಯದ ನರಕಟ್ಟು ಮತ್ತು ತೆರಪು ಅಂದರೆ ವ್ಯಾಲ್ವ್ಗಳು ಕೋಣೆಗಳನ್ನು ಬೇರ್ಪಡಿಸುತ್ತವೆ. ತೆರಪುಗಳು ಬರೀ ಒಂದೇ ದಿಕ್ಕಿನಲ್ಲಿ ತೆರೆದುಕೊಳ್ಳುವುದರಿಂದ ರಕ್ತವು ಹೃದಯದ ಒಳಗೆ ಯಾವುದೇ ಅಡೆತಡೆಯಿಲ್ಲದೆ ಗೊಂದಲವಿಲ್ಲದೆ ಸಾಗುತ್ತದೆ. ಇದರಿಂದಾಗಿ ರಕ್ತವು ಎಲ್ಲೂ ನಿಲ್ಲದೆ ಇಲ್ಲವೇ ಹಿಂದಕ್ಕೆ ಹರಿಯದೆ ಹೃದಯದ ಕೋಣೆಗಳು, ಉಸಿರು ಚೀಲಗಳು ಮತ್ತು ಮೈಯಲ್ಲಿ ಸಾಗುತ್ತಲೇ ಇರುತ್ತದೆ. ಮೇಲ್ಕೋಣೆ ಹಾಗೂ ಕೆಳಕೋಣೆಗಳ ನಡುವಿನ ತೆರಪುಗಳು ಹೇಗೆ ತೆರೆದುಕೊಳ್ಳುತ್ತವೆ ಮತ್ತು ಮುಚ್ಚಿಕೊಳ್ಳುತ್ತವೆ ಎಂದು ನೋಡಿ. ಹೃದಯದ ಎರಡೂ ಬದಿಗಳಲ್ಲಿ ಮೇಲ್ಕೋಣೆ ಮತ್ತು ಕೆಳಕೋಣೆಗಳ ನಡುವೆ ಮೇಲ್ಕೆಳಕೋಣೆ ತೆರಪು ಅಂದರೆ ಏಟ್ರಿಯೋ ವೆಂಟ್ರಿಕ್ಯುಲರ್ ವ್ಯಾಲ್ವ್ಸ್ಗಳಿವೆ. ಬಲಬದಿಯ ಮೇಲ್ಕೆಳಕೋಣೆ ತೆರಪನ್ನು ಮೂರ್ತುದಿ ತೆರಪು ಎಂದು ಕರೆಯಲಾಗುತ್ತದೆ. ಎಡಬದಿಯ ಮೇಲ್ಕೆಳಕೋಣೆ ತೆರಪನ್ನು ಇರ್ತುದಿ ತೆರಪು ಎಂದು ಕರೆಯಲಾಗುತ್ತದೆ. ಜೊತೆಗೆ ಎರಡು ಅರೆಚಂದಿರ ತೆರಪು ಇವೆ. ಅವು ಯಾವುವೆಂದರೆ ಉಸಿರು ಚೀಲದ ತೆರಪು ಮತ್ತು ಮೇಲಿನ ತೊರೆಗೊಳವೆಯ ತೆರಪು. ಉಸಿರು ಚೀಲದ ತೆರಪು ಬಲ ಕೆಳಕೋಣೆ ಮತ್ತು ಉಸಿರು ಚೀಲದ ತೊರೆಗೊಳವೆಯ ನಡುವಿನಲ್ಲಿದೆ. ಮೇಲಿನ ತೊರೆಗೊಳವೆಯ ತೆರಪು ಎಡಕೆಳಕೋಣೆ ಮತ್ತು ಮೇಲಿನ ತೊರೆಗೊಳವೆ ನಡುವಿನಲ್ಲಿದೆ. ಕೆಳಕೋಣೆಗಳು ಕುಗ್ಗುವಾಗ ರಕ್ತವು ಮತ್ತೆ ಮೇಲ್ಕೋಣೆಗಳಿಗೆ ಹರಿಯದಂತೆ ನೋಡಿಕೊಳ್ಳಲು ಮೇಲ್ಕೆಳಕೋಣೆ ತೆರಪುಗಳು ಮುಚ್ಚಿಕೊಳ್ಳುತ್ತವೆ. ಮೂರ್ತುದಿ ತೆರಪಿನಲ್ಲಿ ಬಗ್ಗುವ ಮೂರು ಮುಚ್ಚಳಗಳಿದ್ದರೆ ಇರ್ತುದಿ ತೆರಪಿನಲ್ಲಿ ಎರಡು ಮುಚ್ಚಳಗಳಿವೆ. ಕಂಡರದ ಬಳ್ಳಿ ಅಂದರೆ ಕಾರ್ಡಿ ಟೆಂಡಿನಿ ಮುಂಚಾಚು ಕಂಡ ಅಂದರೆ ಪ್ಯಾಪಿಲರಿ ನರಕಟ್ಟುಗಳಿಗೆ ಅಂಟಿಕೊಂಡಿವೆ. ಇವು ಕೆಳಕೋಣೆಗಳಲ್ಲಿ ಕಂಡುಬರುತ್ತವೆ. ಈ ಮುಂಚಾಚು ಕಂಡಗಳು ಕುಗ್ಗಿದಾಗ ಬಿಳುಪಾದ ಕಂಡರದ ಬಳ್ಳಿ ಬಿಗಿಯಾಗುತ್ತದೆ. ಕಂಡರದ ಬಳ್ಳಿಗಳು ಮುಂಚಾಚು ಕಂಡಗಳ ಜೊತೆಗೂಡಿ ಕೆಳಕೋಣೆಗಳ ಕುಗ್ಗುವಿಕೆಯ ಹೊತ್ತಲ್ಲಿ ತೆರಪುಗಳು ಮುಚ್ಚಿರುವಂತೆ ನೋಡಿಕೊಳ್ಳುತ್ತವೆ. ಈಗ ಈ ಎಲ್ಲಾ ನರಕಟ್ಟುಗಳು, ಕೋಣೆಗಳು ಹಾಗೂ ತೆರಪುಗಳು ಒಟ್ಟಿಗೆ ಹೇಗೆ ಕೆಲಸ ಮಾಡುತ್ತವೆ ಎಂದು ನೋಡೋಣ. ರಕ್ತವು ಹೃದಯದ ಮೂಲಕ ಹೇಗೆ ಹರಿಯುತ್ತಿದೆ ನೋಡಿ. ಮೈಯ ಬೇರೆ ಬೇರೆ ಕಡೆಯಿಂದ ಬರುವ ರಕ್ತವು ಹೃದಯದ ಒಳಗೆ ಹೋಗುತ್ತಿರುವುದನ್ನು ನೋಡಿ. ಈ ಹಂತದಲ್ಲಿ ರಕ್ತದಲ್ಲಿ ಆಕ್ಸಿಜನ್ ಬರಿದಾಗಿರುತ್ತದೆ. ಉಸಿರು ಚೀಲಗಳಿಗೆ ಹೋದ ಬಳಿಕ ಅದು ಹೇರಳವಾಗಿ ಆಕ್ಸಿಜನ್ ತುಂಬಿಸಿಕೊಂಡು ಹೃದಯಕ್ಕೆ ಹಿಂತಿರುಗುತ್ತದೆ. ಎಡಕೆಳಕೋಣೆಯಿಂದ ಹೊರಟ ರಕ್ತವು ಇಡೀ ಮೈಗೆ ಹರಿಯುತ್ತದೆ. ಈ ಹಂತಗಳು ಮತ್ತೆ ಮತ್ತೆ ಮರುಕಳಿಸುತ್ತಾ ಮೈಗೆ ಬೇಕಾದ ಆಕ್ಸಿಜನ್ ಮತ್ತು ಪೋಷಕಾಂಶಗಳನ್ನು ಚೆನ್ನಾಗಿ ಒದಗಿಸುತ್ತವೆ. ಇಂತಹ ಇನ್ನಷ್ಟು ವಿಜ್ಞಾನದ ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.